ನಮಸ್ತೆ, ನಾನು ನಿಮ್ಮ ಆರ್ಜೆ ಕಿನ್ನರಿ. ಆರ್ಜೆ ಕಿನ್ನರಿ ಯೂಟ್ಯೂಬ್ ಚಾನೆಲ್ಗೆ ನನ್ನ ಎಲ್ಲಾ ಬಂಧುಗಳಿಗೂ ಆದರದ ಸ್ವಾಗತ. ಇವತ್ತು ಪಕ್ಷಿನಾಶಗಳ ವಿಷಯದ ಬಗ್ಗೆ ಒಂದಷ್ಟು ಮಾಹಿತಿನ ತಗೊಂಡು ನಿಮ್ ಮುಂದೆ ಬಂದಿದ್ದೀನಿ. ಅದಕ್ಕೂ ಮುಂಚೆ ನಮ್ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಲೈಕ್ ಕಮೆಂಟ್ ಮಾಡೋ ಮುಖಾಂತರ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆ ಬೆಲ್ ಲೈಕ್ ಅನ್ನ ಪ್ರೆಸ್ ಮಾಡಿ. ಪ್ರಾಣಿಗಳು ಪಕ್ಷಿಗಳು ಭೂಮಿಗೆ ಕಾಲಿಟ್ಟಲ್ಲೆಲ್ಲ ಅದರ ಹೆಜ್ಜೆ ಗುರುತು ಮೂಡುತ್ತದೆ. ಆದರೆ ಪಾಪಿ ಮನುಷ್ಯ ಭೂಮಿಯಲ್ಲಿ ಎಲ್ಲೇ ಕಾಲಿಟ್ಟರೂ ಪ್ಲಾಸ್ಟಿಕ್ನ ಕಸವೇ ರಾಶಿ ಬೀಳುತ್ತದೆ. ಜಗತ್ತಿನಲ್ಲಿ ಪ್ರಕೃತಿ ಅತ್ಯಂತ ಅಪಾಯ ಎದುರಿಸುತ್ತಿರುವುದು ಕೇವಲ ಮನುಷ್ಯನೆಂಬ ಕೀಟದಿಂದ ಮಾತ್ರ. ಬೇರೆ ಯಾವ ಜೀವಿಯೂ ಪ್ರಕೃತಿಯ ಮೇಲೆ ಅತ್ಯಾಚಾರ ಮಾಡುವುದಿಲ್ಲ. ಪ್ರಕೃತಿ ಸಮತೋಲನವಾಗಿಡಲು ಮರಗಳ ಹೂವು ಕಾಯಿ ಹಣ್ಣುಗಳನ್ನು ತಿನ್ನುವ ಕೀಟಗಳನ್ನು ಹೆಕ್ಕಲು ಪ್ರಕೃತಿಯೇ ಸೃಷ್ಟಿ ಮಾಡಿದ ಸೇವಕ ಅಂದ್ರೆ ಅದು ಪಕ್ಷಿಗಳು. ಯಾವುದೋ ಕವಿಯೊಬ್ಬರು ಪಕ್ಷಿಗಳನ್ನು ಹೂವುಗಳು ಅಂತ ಬಣ್ಣಿಸಿದ್ದಾರೆ. ಯಾಕೆಂದರೆ ಹೂವಿನಷ್ಟೇ ಚಂದವಿರುವ ಜೀವಿಗಳು ಅಂದ್ರೆ ಅದು ಪಕ್ಷಿಗಳು. ಪಕ್ಷಿಗಳು ಎಷ್ಟು ಮುಖ್ಯ ಪ್ರಕೃತಿಗೆ ಅಂದರೆ, ಮನುಷ್ಯ ಭೂಮಿ ಮೇಲೆ ಬದುಕಲು ಪರೋಕ್ಷವಾಗಿ ತುಂಬಾ ದೊಡ್ಡ ಕೊಡುಗೆ ಈ ಹಕ್ಕಿಗಳು ನೀಡುತ್ತವೆ. ಚೈನಾದ ಮೂರ್ಖ ಅಧ್ಯಕ್ಷನೊಬ್ಬನ ತಲೆಯಲ್ಲಿ 1950 ಕಾಲಘಟ್ಟದಲ್ಲಿ ಒಂದು ಆಲೋಚನೆ ಬಂತು. ಕೃಷಿ ಪ್ರಧಾನವಾಗಿದ್ದ ಚೈನಾದಲ್ಲಿ ಕೋಟ್ಯಾಂತರ ಗುಬ್ಬಚ್ಚಿಗಳಿದ್ದವು. ಈ ಅಧ್ಯಕ್ಷ ಗುಬ್ಬಚ್ಚಿಗಳು ಬೆಳೆ ತಿನ್ನುತ್ತವೆ, ಬೆಳೆ ಹಾಳು ಮಾಡುತ್ತವೆ, ತೆನೆ ತಿನ್ನುತ್ತವೆ ಅಂತ ಆತ ಒಂದು ನಿರ್ಧಾರ ತೆಗೆದುಕೊಂಡ. ಅದೇ ಗುಬ್ಬಚ್ಚಿಗಳ ಬೇಟೆ. ಸಿಕ್ಕ ಸಿಕ್ಕಲ್ಲಿ ಜನ ಗುಬ್ಬಚ್ಚಿಗಳನ್ನು ಕೊಂದು ಹಾಕಿದರು. ಕ್ರಮೇಣ ಗುಬ್ಬಚ್ಚಿಗಳೇ ನಾಶವಾಗಿ ಹೋದವು ಚೈನಾದಲ್ಲಿ. ನಂತರದ ವರ್ಷದಲ್ಲಿ ಬೆಳೆಗಳಿಗೆ ಮಿಡತೆಗಳು ಹಾವಳಿ ಇಟ್ಟವು. ಗುಬ್ಬಚ್ಚಿಗಳು ಇಲ್ಲದ ಕಾರಣ ಮಿಡತೆಗಳ ಸಂತಾನ ತೀವ್ರಗತಿಯಲ್ಲಿ ಬೆಳೆದು ಚೈನಾದಲ್ಲಿ ಬೆಳೆ ಬೆಳೆಯಲು ಸಾಧ್ಯವಿಲ್ಲದ ಪರಿಸ್ಥಿತಿ ನಿರ್ಮಾಣವಾಯಿತು. ಬೆಳೆ ಬಾರದೆ ಆಹಾರವಿಲ್ಲದೆ ಬೆಳೆದ ಬೆಳೆ ಮಿಡತೆಗಳಿಗೆ ಆಹಾರವಾಗಿ 4 ಜನ ಆಹಾರದ ಅಭಾವದಿಂದ ಮರಣ ಹೊಂದಿದರು. ನಂತರದ ದಿನದಲ್ಲಿ ಚೈನಾದ ಜನರಿಗೆ ತಮ್ಮ ತಪ್ಪಿನ ಅರಿವಾಗಿತ್ತು. ಬೇರೆ ದೇಶದಿಂದ ಗುಬ್ಬಚ್ಚಿಗಳನ್ನು ತಂದು ಬೆಳೆಸಿದರು. ಕ್ರಮೇಣ ಅವು ಸಂತಾನೋತ್ಪತ್ತಿ ಹೆಚ್ಚಿಸಿ ಮಿಡತೆಗಳನ್ನು ತಿಂದು ಮಿಡತೆಗಳ ಉಪಟಳ ಹತೋಟಿಗೆ ಬಂತು. ಏನೇ ಕ್ರಿಮಿನಾಶಕ ಬಳಸಿದರೂ ಕೀಟಗಳು ತನ್ನ ಶಕ್ತಿ ಹೆಚ್ಚಿಸಿ ಮಾರಕವಾಗಿ ಪರಿಣಮಿಸುತ್ತದೆ. ಅದಕ್ಕೆ ಪ್ರಕೃತಿ ದತ್ತವಾದ ಪರಿಹಾರಗಳೇ ಸೂಕ್ತ. ಅದರ ಮೇಲೆ ದಬ್ಬಾಳಿಕೆ ಮಾಡಲು ಹವಣಿಸಿದರೆ ನಮ್ಮ ಗುಂಡಿ ನಾವೇ ತೋಡಿಕೊಂಡಂತೆ. ಈಗಲಾದರೂ ತಿಳಿಯಿತೆ ಹಕ್ಕಿಗಳ ಮಹತ್ವ? ಇನ್ನಾದರೂ ಹಕ್ಕಿಗಳಿಗೆ 4 ಕಾಳು ಚೆಲ್ಲಿ ನಮ್ಮನ್ನ ಕಾಪಾಡುವಂತ ಬೇಡಿಕೊಳ್ಳೋಣ ಅಲ್ಲವೇ? ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ. ಧನ್ಯವಾದಗಳು.